ಸ್ಟೂಡೆಂಟ್ಸ್ ಇನ್ಕಮ್ ಟ್ಯಾಕ್ಸ್ 1 ಫಿಫ್ತ್ ಸೆಮಿಸ್ಟರ್ ಬಿಕಾಂ ಅಲೋವೆನ್ಸಸ್ ಅಲ್ಲಿ ನಾವು ಹೌಸ್ ರೆಂಟ್ ಅಲೋವೆನ್ಸ್ ಬಗ್ಗೆ ಒಂದೆರಡು ಪ್ರಾಬ್ಲಮ್ ಮಾಡಿದ್ವಿ ಓದ್ ಕ್ಲಾಸ್ ಅಲ್ಲಿ ಕರೆಕ್ಟಾ ಈಗ ಈ ಕ್ಲಾಸ್ ಅಲ್ಲಿ ಇನ್ನೂ ಒಂದು ಕ್ವಶನ್ ಇದೆ ಇದು ಬೆಳಗಾವಿ ಯೂನಿವರ್ಸಿಟಿಗೆ ಅಂತ ಹೇಳಿದ್ದಾರೆ ನೀವು ಸರ್ ಬೆಳಗಾವಿ ಯೂನಿವರ್ಸಿಟಿಗೆ ಗುಲ್ಬರ್ಗಾ ಯೂನಿವರ್ಸಿಟಿಗೆ ಅದು ಬೆಂಗಳೂರು ಯೂನಿವರ್ಸಿಟಿಗೆ ಬರಲ್ವೇನೋ ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿಗೆ ಬರಲ್ವೇನೋ ಅಂತ ಅನ್ಕೋಬೇಡಿ ಓಕೆನಾ ಎಲ್ಲಾ ಯೂನಿವರ್ಸಿಟಿಗೂ ಇಂಡಿಯಾನಲ್ಲಿ ಒಂದೇ ಇನ್ಕಮ್ ಟ್ಯಾಕ್ಸ್ ಒಂದೇ ತರ ಪ್ರಾಬ್ಲಮ್ಸ್ ಬರೋ ಅಂತ ಓಕೆನಾ ಸೊ ಇದು ಬೆಳಗಾವಿ ಯೂನಿವರ್ಸಿಟಿ ಆಗಿರೋದ್ರಿಂದ ಓಕೆನಾ ಹೋದ ವರ್ಷದ ಕ್ವಶನ್ ಪೇಪರ್ ಇಂದ ನಾವು ಸಾಲ್ವ್ ಮಾಡ್ತಾ ಇದೀವಿ ಇದು ಯೂಟ್ಯೂಬ್ ಅಲ್ಲಿ ನಮ್ಮ ಯೂಟ್ಯೂಬರ್ ವಾಚರ್ ಒಬ್ರು ಒಬ್ಬ ಸ್ಟೂಡೆಂಟ್ ಒಬ್ರು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿರೋದಕ್ಕೆ ಇದನ್ನ ಮಾಡ್ತಾ ಇದ್ದೀವಿ ಓಕೆನಾ ಮಿಸ್ಟರ್ ರಾಹುಲ್ ಆಫ್ ಡೆಲ್ಲಿ ಎಂಪ್ಲಾಯ್ಡ್ ಆಸ್ ಎ ಮ್ಯಾನೇಜರ್ ಇನ್ ಓಂಡಾ ಕಂಪನಿ ಲಿಮಿಟೆಡ್ ಡೆಲ್ಲಿ ಸಿ ಓಂಡಾ ಕಂಪನಿ ಲಿಮಿಟೆಡ್ ಅಂದ್ರೆ ಇದು ಗವರ್ಮೆಂಟ್ ನಾನ್ ಗವರ್ಮೆಂಟ್ ನಾನ್ ಗವರ್ಮೆಂಟ್ ಗವರ್ಮೆಂಟ್ ಅಲ್ಲ ಕರೆಕ್ಟಾ ದಿ ಪರ್ಟಿಕ್ಯುಲರ್ಸ್ ಆಫ್ ಇಸ್ ಸ್ಯಾಲರಿ ಫಾರ್ ದ ಪ್ರೀವಿಯಸ್ ಇಯರ್ ಇಲ್ಲಿ 18-19 ಅಂತ ಇದೆ ಯು ಮೇಕ್ ಇಟ್ 19-20 ಅಂತ ಮಾಡ್ತೀವಿ ಆರ್ ಆಸ್ ಅಂಡರ್ ಬೇಸಿಕ್ ಸ್ಯಾಲರಿ 20,000 ಪರ್ ಮಂತ್ ಡಿಆರ್ಎನ್ಎಸ್ ಅಲೋವೆನ್ಸ್ 60% ಟೇಕನ್ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್ ಆರ್ ಬಿ ಅಂತ ಹಾಕಿದ್ದಾನೆ ಆರ್ ಬಿ ಅಂದ್ರೆ ಏನೋ ರಿಟೈರ್ಮೆಂಟ್ ಬೆನಿಫಿಟ್ ಟೋಟಲ್ ರುಪೀಸ್ 10,000 ಪರ್ ಮಂತ್ ಸಿಟಿ ಕಾಂಪೆನ್ಸೇಟರಿ ಅಲೋವೆನ್ಸ್ 1,000 ಪರ್ ಮಂತ್ ಕನ್ವೇಯನ್ಸ್ ಅಲೋವೆನ್ಸ್ 2,000 ಪರ್ ಮಂತ್ ಕಮಿಷನ್ ಅಟ್ 1% ಆನ್ ಟರ್ನ್ ಓವರ್ ಆಫ್ ರುಪೀಸ್ 18 lakhs ಅಚೀವ್ಡ್ ಬೈ ಹಿಮ್ HRA ರಿಸೀವ್ ಡ್ಯೂರಿಂಗ್ ದ ಇಯರ್ ಇಸ್ 12,000 ಪರ್ ಮಂತ್ ಮೆಡಿಕಲ್ ಅಲೋವೆನ್ಸ್ 2,000 ಪರ್ ಮಂತ್ ದಿ ಆಕ್ಚುಯಲ್ ರೆಂಟ್ ಪೇಡ್ ಬೈ ಹಿಮ್ ಇಸ್ 10,000 ಪರ್ ಮಂತ್ ಕಂಪ್ಯೂಟ್ ದ HRA ಎಕ್ಸೆಂಪ್ಟೆಡ್ ಅಂಡ್ HRA ಟ್ಯಾಕ್ಸಬಲ್ ಫ್ರಮ್ ದ ಅಬೌವ್ ಅಂತ ಹೇಳಿದ್ದಾರೆ ಕರೆಕ್ಟಾ ಈಗ ನಮಗೆ ಕೇಳಿರ್ತಕ್ಕಂತ ಪಾಯಿಂಟ್ ಏನಪ್ಪಾ ಅಂದ್ರೆ HRA ಅಮೌಂಟ್ ಎಷ್ಟು ಎಕ್ಸೆಂಪ್ಟೆಡ್ HRA ಅಮೌಂಟ್ ಎಷ್ಟು ಟ್ಯಾಕ್ಸಬಲ್ ಅಂತ ಕೇಳಿದ್ದಾರೆ ಕರೆಕ್ಟಾ ಈಗ ಫಸ್ಟ್ ನಾವೇನ್ ಮಾಡಂದ್ರೆ HRA ಅದು ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ ಓಕೆನಾ ಈಗ ನೋಡಿ ಇಲ್ಲಿ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ HRA ಟ್ಯಾಕ್ಸಬಲ್ HRA ಫಸ್ಟ್ ಏನ್ ಮಾಡಬೇಕು ಸ್ಯಾಲರಿ ಫಾರ್ ದ ಪರ್ಪಸ್ ಮಾಡಬೇಕು ಕರೆಕ್ಟಾ ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ HRA ಎಷ್ಟಿರುತ್ತಪ್ಪ ಏನೇನ್ ಬರುತ್ತೆ ಬೇಸಿಕ್ ಸ್ಯಾಲರಿ ಪ್ಲಸ್ ಏನೋ ಡಿಆರ್ಎನ್ಎಸ್ ಅಲೋವೆನ್ಸ್ ಎಂತ ಡಿಆರ್ಎನ್ಎಸ್ ಆಗಿರ್ಬೇಕು ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇರ್ತಕ್ಕಂಥದ್ದು ಆಗಿರ್ಬೇಕು ಪ್ಲಸ್ ಕಮಿಷನ್ ಎಂತ ಕಮಿಷನ್ ಸೇಲ್ಸ್ ಮೇಲ್ ಆಗಿರ್ಬೇಕು ಕರೆಕ್ಟಾ ಪರ್ಸೆಂಟೇಜ್ ಆನ್ ಸೇಲ್ಸ್ ಆಗಿರ್ಬೇಕು ಕರೆಕ್ಟಾ ಈಗ ಬೇಸಿಕ್ ಸ್ಯಾಲರಿ ಎಷ್ಟಂತ ಹೇಳ್ತಾ ಇದ್ದಾನೆ 20,000 ಪರ್ ಮಂತ್ ಅಂತ ಹೇಳ್ತಾ ಇದ್ದಾನೆ ಕರೆಕ್ಟಾ ಹಾಗಾದ್ರೆ 12 months ಗೆ ಎಷ್ಟಾಗುತ್ತೆ ಡಿಆರ್ಎನ್ಎಸ್ ಅಲೋವೆನ್ಸ್ ಟೋಟಲ್ 10,000 ಇದೆಯಂತೆ ಅದರಲ್ಲಿ 60% ಟೇಕನ್ ಫಾರ್ ರಿಟೈರ್ಮೆಂಟ್ ಬೆನಿಫಿಟ್ ಅಂತ ಹೇಳ್ತಾ ಇದ್ದಾನೆ ಅಲ್ಲಿಗೆ 10,000 ಅಲ್ಲಿ ಹೌದಾ 60% ಇಂಟು 12 months ಗೆ ಎಷ್ಟು ಬರುತ್ತೆ ಇದು 10,000 ಫಾರ್ 1 month ಕರೆಕ್ಟಾ ಅದರಲ್ಲಿ 60% ರಿಟೈರ್ಮೆಂಟ್ ಬೆನಿಫಿಟ್ ಬರ್ತಾ ಇದೆ ಕರೆಕ್ಟಾ ಕಮಿಷನ್ ಎಷ್ಟು ಪರ್ಸೆಂಟ್ ಅಂತೆ 1% ಟೋಟಲ್ ಎಷ್ಟು ಸೇಲ್ಸ್ ಮಾಡಿದಾನೆ 18 lakhs ಇಂಟು 1% ಕರೆಕ್ಟಾ ಕರೆಕ್ಟ್ ಏನಪ್ಪ ಈಗ 20,000 ಇಂಟು 12 ಎಷ್ಟಾಯ್ತು 2,40,000 ಆಯ್ತು 10,000 ಇಂಟು 60% ಎಷ್ಟು 6,000 ಇಂಟು 12 ಎಷ್ಟು ಬರುತ್ತೆ 72,000 ಬರುತ್ತೆ ಕರೆಕ್ಟಾ ಇದು ಎಷ್ಟು ಬರುತ್ತೆ 18,000 ರುಪೀಸ್ ಬರುತ್ತೆ ಕರೆಕ್ಟಾ ಅಲ್ಲಿಗೆ ಟೋಟಲ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 2,9,13,1,3 ಎಷ್ಟು ಬರ್ತಾ ಇದೆ 3,30,000 ರುಪೀಸ್ ಬರ್ತಾ ಇದೆ ಕರೆಕ್ಟ್ ಏನ್ರಯ್ಯಾ ಈಗ ನಾವು ಎಷ್ಟು ಎಕ್ಸೆಂಪ್ಟೆಡ್ ಎಷ್ಟು ಟ್ಯಾಕ್ಸಬಲ್ ಅಂತ ಮಾಡಬೇಕು ಕರೆಕ್ಟಾ ಈಗ ಅದಕ್ಕೆ ಆಕ್ಚುಯಲ್ HRA ರಿಸೀವ್
ಎಷ್ಟಪ್ಪ ಆಕ್ಚುಯಲ್ ಆಗಿ ಎಚ್ ಆರ್ ಎ ರಿಸೀವ್ ಮಾಡಿರೋದು ಎಷ್ಟು ಅವನು ಒಂದು ತಿಂಗಳಿಗೆ ಎಚ್ ಆರ್ ಎ ರಿಸೀವ್ ಡ್ಯೂರಿಂಗ್ ದಿ ಇಯರ್ ಈಸ್ 12,000 ಅಂತ ಹೇಳ್ತಾ ಇದ್ದಾನೆ. 12,000 ಇಂಟು 12 ಎಷ್ಟು ಬರುತ್ತೆ? 1,44,000 ರುಪೀಸ್ ಬರುತ್ತೆ. ಕರೆಕ್ಟಾ? ಎಸ್ ಸರ್. 1,44,000 ಇದರಲ್ಲಿ ಎಕ್ಸೆಂಪ್ಷನ್ ಕೊಡಬೇಕು. ಎಷ್ಟು ಎಕ್ಸೆಂಪ್ಷನ್ ಕೊಡಬೇಕು? ಲೀಸ್ಟ್ ಆಫ್ ದ ಫಾಲೋಯಿಂಗ್. ಕರೆಕ್ಟಾ? ಎಸ್ ಸರ್. ಫಾಲೋಯಿಂಗ್ ಎಕ್ಸೆಂಪ್ಟೆಡ್ ಯಾವ ಸೆಕ್ಷನ್ ಅದು? ಅಂಡರ್ ಸೆಕ್ಷನ್ 10 ಸಬ್ ಸೆಕ್ಷನ್ 30A. ಅದರಲ್ಲಿ ಮೊದಲನೇದು ಯಾವುದು? ಆಕ್ಚುವಲ್ ಎಚ್ ಆರ್ ಎ. ಕರೆಕ್ಟಾ? ಆಕ್ಚುವಲ್ ಎಚ್ ಆರ್ ಎ ಎಷ್ಟು ಬಂದಿದೆ? 1,44,000 ಬರ್ತಾ ಇದೆ. ಎರಡನೇದು ಎಷ್ಟು ಮಾಡ್ತೀವಿ? 50% ಆಫ್ ಸ್ಯಾಲರಿ ಮಾಡ್ತೀವಿ. ಕರೆಕ್ಟಾ? ನೋಡಿ, ಸ್ಯಾಲರಿ ಫಾರ್ ದ ಪರ್ಪಸ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದೀವಿ? 3,30,000. 3,30,000 ಮೇಲೆ 50% 1,65,000. ಕರೆಕ್ಟ್ ಏನಪ್ಪ? ಮೂರನೇ ಲಿಮಿಟ್ ಏನಪ್ಪ? ಆಕ್ಚುವಲ್ ರೆಂಟ್ ಎಷ್ಟು ಪೇಮೆಂಟ್ ಮಾಡಿದಾನೆ? 10,000 ಪರ್ ಮಂತ್. ಕರೆಕ್ಟಾ? ಒಂದ್ ತಿಂಗಳಿಗೆ 10,000 ಅಂತ ಹೇಳಿದ್ರೆ 12 months ಎಷ್ಟ್ ಆಗುತ್ತೆ? 1,20,000 ಆಗುತ್ತೆ. ಇದರಲ್ಲಿ ಎಷ್ಟು ಪರ್ಸೆಂಟ್ ಮೈನಸ್ ಮಾಡಬೇಕು? 10% ಆಫ್ ಸ್ಯಾಲರಿ ಮೈನಸ್ ಮಾಡಬೇಕು. ಸ್ಯಾಲರಿ ಅಂದ್ರೆ ಏನು? ಇದು 3,30,000 ಮೇಲೆ 10% ಹೌದಾ, ಎಷ್ಟು? 33,000 ರುಪೀಸ್ ಅನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 9 / 8 ಹೋದ್ರೆ, ಸಾರಿ 11 / 3 ಹೋದ್ರೆ 8. ಕರೆಕ್ಟಾ? ಅಲ್ಲಿಗೆ 87,000 ರೂಪಾಯಿ. ಈಗ ಈ ಮೂರು ಅಮೌಂಟ್ ಅಲ್ಲಿ ಯಾವ ಕಡಿಮೆನಪ್ಪ ಇರೋದು? 8,700 ಅಲ್ವಾ? 87,000. ಕರೆಕ್ಟಾ? ಹಾಗಾದ್ರೆ 87,000 ರುಪೀಸ್ ನ ಎಕ್ಸೆಂಪ್ಷನ್ ಮಾಡ್ತೀವಿ. ಉಳಿದಿದ್ದು ಎಷ್ಟು? 57,000 ರೂಪಾಯಿನ ಏನ್ ಮಾಡ್ತೀವಿ? ಟ್ಯಾಕ್ಸಬಲ್ ಎಚ್ ಆರ್ ಎ ಅಂತ ಮಾಡ್ತೀವಿ. ಕರೆಕ್ಟಾ? ನೋಡಿ, ಅವನ್ ಕೇಳಿರೋದು ಇಷ್ಟೇ, ಬೇರೆ ಇನ್ನೇನು ಕೇಳಿಲ್ಲ. ಎಷ್ಟು ಅಮೌಂಟ್ ಎಕ್ಸೆಂಪ್ಷನ್ ಬರ್ತಾ ಇದೆ? ಹಾಗಾದ್ರೆ ಎಷ್ಟು ಎಕ್ಸೆಂಪ್ಷನ್ ಸಿಗ್ತಾ ಇದೆ? 87,000 ಎಕ್ಸೆಂಪ್ಷನ್ ಸಿಗ್ತಾ ಇದೆ. ಎಷ್ಟು ಟ್ಯಾಕ್ಸ್ ಮಾಡ್ತಾ ಇದ್ದಾರೆ? 57,000 ರುಪೀಸ್ ಮೇಲೆ ಟ್ಯಾಕ್ಸ್ ಮಾಡ್ತಾ ಇದ್ದಾರೆ. ಸಪೋಸ್ ಇದೇ ಕ್ವಶನ್ ಕಂಪ್ಯೂಟ್ ಗ್ರಾಸ್ ಸ್ಯಾಲರಿ ಅಂತ ಕೇಳಿದ್ರು. ಏನದು? ಕಂಪ್ಯೂಟ್ ಗ್ರಾಸ್ ಸ್ಯಾಲರಿ ಅಂತ ಕೇಳಿದ್ರು. ಆವಾಗ ನಾವೇನ್ ಮಾಡ್ತೀವಿ? ಕಂಪ್ಯೂಟೇಷನ್ ಆಫ್ ಗ್ರಾಸ್ ಸ್ಯಾಲರಿ, ಬೇಸಿಕ್ ಸ್ಯಾಲರಿ ಎಷ್ಟಿದೆಯಪ್ಪ? 20,000 ಇಂಟು 12. ಕರೆಕ್ಟಾ? ಎಷ್ಟು ಬರುತ್ತೆ? 2,40,000 ಬರುತ್ತೆ. ನೆಕ್ಸ್ಟ್ ಎಷ್ಟಿದೆ? ಡಿಎ ಇದೆ. ಡಿಎ ಎಷ್ಟಿದೆ? 10,000 ಇಂಟು 12 ಎಷ್ಟು ಬರುತ್ತೆ? 1,20,000 ಬರ್ತಾ ಇದೆ. ನೆಕ್ಸ್ಟ್ ಏನಿದೆ? ಸಿಸಿಎ ಇದೆ. ಕರೆಕ್ಟಾ? ಎಷ್ಟಿದೆ ಸಿಸಿಎ? 1,000 ಇಂಟು 12 ಎಷ್ಟಾಯ್ತು? 12,000 ಆಯ್ತು. ಆಮೇಲೆ ಏನಿದೆ? ಕನ್ವೇಯನ್ಸ್ ಅಲೋಯನ್ಸ್. ಕರೆಕ್ಟಾ? ಕನ್ವೇಯನ್ಸ್ ಅಲೋಯನ್ಸ್ 2,000 ಇಂಟು 12 24,000. ನೆಕ್ಸ್ಟ್ ಏನಿದೆ? ಕಮಿಷನ್ 18 lakhs ಮೇಲೆ 1% ಎಷ್ಟು? 18,000 ರುಪೀಸ್. ನೆಕ್ಸ್ಟ್ ಏನಿದೆ? ಮೆಡಿಕಲ್ ಅಲೋಯನ್ಸ್, ಸಾರಿ ಎಚ್ ಆರ್ ಎ. ಈಗ ಎಷ್ಟು ಟ್ಯಾಕ್ಸ್ ಮಾಡಿದೀವಿ? 57,000 ರುಪೀಸ್ ಹಾಕ್ತೀವಿ. ಓಕೆನಾ? ನೆಕ್ಸ್ಟ್ ಮೆಡಿಕಲ್ ಅಲೋಯನ್ಸ್, ಮೆಡಿಕಲ್ ಅಲೋಯನ್ಸ್ 2,000 ಪರ್ ಮಂತ್. ಅಲ್ಲಿಗೆ 2,000 ಇಂಟು 12 ಮಾಡಿದ್ರೆ ಎಷ್ಟು ಬರುತ್ತೆ? 24,000 ಬರುತ್ತೆ. ಈಗ ಟೋಟಲ್ ಮಾಡಿ 11, 19, 23, 25, 2 carries 4, 9, 10, 13, 15, 19,
1 carries 4. ಅಲ್ಲಿಗೆ ಗ್ರಾಸ್ ಸ್ಯಾಲ್ರಿ ಎಷ್ಟು ಬರ್ತಾ ಇದೆ? ಎಷ್ಟು ಬರ್ತಾ ಇದೆ? 4,95,000 ರುಪೀಸ್ ಬರ್ತಾ ಇದೆ. ಕರೆಕ್ಟಾ? ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ, ಸಪೋಸ್ ಈ ಕ್ವಶನ್ ಅಲ್ಲಿ ಅವನು ನಿಮಗೇನಾದ್ರು ಓಕೆನಾ ಕಂಪ್ಯೂಟ್ ಗ್ರಾಸ್ ಸ್ಯಾಲ್ರಿ ಅಂತ ಕೇಳಿದಾಗ ನಾವು ಫಸ್ಟ್ ಬೇಸಿಕ್ ಸ್ಯಾಲ್ರಿ ಬರ್ಕೊಳ್ತೀವಿ, ಬಿ ಎ 10,000 ಫುಲ್ ಬರ್ಕೊಳ್ತೀವಿ, ಸಿಸಿಎ ಫುಲ್ ಟ್ಯಾಕ್ಸಬಲ್, ಕನ್ವೇಯನ್ಸ್ ಅಲವೆನ್ಸ್ ಫುಲ್ಲಿ ಟ್ಯಾಕ್ಸಬಲ್, ಕಮಿಷನ್ 18 lakhs ಮೇಲೆ 1%. ಹೌದಾ? ಎಚ್ ಆರ್ ಎ ಮಾಡಬೇಕಾದ್ರೆ ಈ ಕ್ಯಾಲ್ಕುಲೇಷನ್ ಅನ್ನು ತೋರಿಸಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಫಸ್ಟ್ ಈ ಕ್ಯಾಲ್ಕುಲೇಷನ್ ಅಲ್ಲಿ ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ ಎಚ್ ಆರ್ ಎ ಬೇಸಿಕ್ ಸ್ಯಾಲರಿ, ಬಿ ಎ ಇಫ್ ಇಟ್ ಎಂಟರ್ಸ್ ಇನ್ ಟು ರಿಟೈರ್ಮೆಂಟ್ ಬೆನಿಫಿಟ್ ಪ್ಲಸ್ ಕಮಿಷನ್ ಆನ್ ಪರ್ಸೆಂಟೇಜ್ ಆನ್ ಸೇಲ್ಸ್ ಅಂತ ಇದೆ. ಕರೆಕ್ಟಾ? ಈಗ 2,40,000 ಸೇಲ್ಸ್, ಈ 1,20,000 ನಲ್ಲಿ 60% 72,000 ಬರುತ್ತೆ, 18,000 ಕಮಿಷನ್ ಆಸ್ ಇಟ್ ಈಸ್ ಇಲ್ಲೇ ಬರ್ಕೊಳ್ತೀವಿ, ಇಲ್ಲ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ. ಕ್ಲಿಯರ್? ಟೋಟಲ್ ಸ್ಯಾಲರಿ ಫಾರ್ ದ ಪರ್ಪಸ್ ಆಫ್ ಎಚ್ ಆರ್ ಎ ಎಷ್ಟು ಬಂತು? 3,30,000 ಬರುತ್ತೆ. ಕ್ಲಿಯರ್? ಈಗ ನಾವು ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಎಚ್ ಆರ್ ಎಗೆ ಆಕ್ಚುಯಲ್ ಎಚ್ ಆರ್ ಎ ರಿಸೀವ್ಡ್ ಈಸ್ 1,44,000 ಲೆಸ್ ಲೀಸ್ಟ್ ಆಫ್ ದ ಫಾಲೋಯಿಂಗ್ ಎಕ್ಸೆಂಪ್ಟೆಡ್ ಅಂಡರ್ ಸೆಕ್ಷನ್ 10 ಸಬ್ ಸೆಕ್ಷನ್ 13A. ಫಸ್ಟ್ ಒನ್ ಆಕ್ಚುಯಲ್ ಎಚ್ ಆರ್ ಎ, ಸೆಕೆಂಡ್ ಒನ್ ಈಸ್ 50% ಆಫ್ ಸ್ಯಾಲರಿ. ಯಾಕೆ 50% ತಗೊಂಡಿದೀವಿ? ಡೆಲ್ಲಿಲಿ ಇದಾರೆ, ಅಸಸಿ ಎಲ್ಲಿದ್ದಾನೆ? ಡೆಲ್ಲಿಲಿ ಇರೋದ್ರಿಂದ ಮಿಸ್ಟರ್ ರಾಹುಲ್ ಈಸ್ ಸ್ಟೇಯಿಂಗ್ ಇನ್ ಡೆಲ್ಲಿ, ಸೊ ದೇರ್ ಫೋರ್ ವಿ ಕ್ಯಾಲ್ಕುಲೇಟೆಡ್ 50% ಆಫ್ ಸ್ಯಾಲರಿ. ಬಟ್ ಆಕ್ಚುಯಲ್ ರೆಂಟ್ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದಾನೆ? 10,000 ಪೇಮೆಂಟ್ ಮಾಡ್ತಾ ಇದ್ದಾನೆ. ಅದರಲ್ಲಿ 10% ಆಫ್ 3,30,000 ಈಸ್ 33,000, ಸೊ 87,000 ವಿಲ್ ಬಿ ದ ಲೀಸ್ಟ್ ಆಫ್ ದೀಸ್ 3 ಎಕ್ಸೆಂಪ್ಟೆಡ್, ಐ ಮೀನ್ ಮೈನಸ್ ಫ್ರಮ್ ದ ಆಕ್ಚುಯಲ್ ಎಚ್ ಆರ್ ರಿಸೀವ್ಡ್, ರಿಮೈನಿಂಗ್ ಅಮೌಂಟ್ 57,000 ಈಸ್ ಟ್ಯಾಕ್ಸ್ ಅಂಡ್ ಮೆಡಿಕಲ್ ಅಲೋಯೆನ್ಸ್ ಆಸ್ ಇಟ್ ಈಸ್ ಫುಲ್ಲಿ ಟ್ಯಾಕ್ಸ್. ನೋಡಿ, ಇದು ಮಾಡಿದ್ರೆ ಎಷ್ಟು ಮಾರ್ಕ್ಸ್? 6 to 8 marks ಬರುತ್ತೆ. ಓಕೆನಾ? 14 marks ಅಲ್ಲೂ ಆಲ್ಮೋಸ್ಟ್ ಆಲ್ ಇಷ್ಟೇ ಇರುತ್ತೆ. ಅರ್ಥ ಆಯ್ತಾ? ನೋಡಿ, ನಿಮ್ಗೆ ಈ ಕ್ಲಾಸ್ ಈ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ. ಓಕೆನಾ? ಏನಂತ, ಸಾಯಿ ಸ್ಟಡಿ ಸರ್ಕಲ್ ಅಲ್ಲಿ ಪಾಠ ಮಾಡ್ತಾ ಇದಾರೆ, ಕನ್ನಡದಲ್ಲಿ ಪಾಠ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಬಟನ್ ಅನ್ನ ಒತ್ತಿ ಕಾಮೆಂಟ್ ಮಾಡಿ ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು. ಓಕೆನಾ? ಥ್ಯಾಂಕ್ ಯು.